ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಮುಂದಿನ ಕ್ಷೇತ್ರ ಕುಮಟಾ ವಿಧಾನಸಭಾ ಕ್ಷೇತ್ರ ಕುಮಟಾದಲ್ಲಿ ಬಿಜೆಪಿಯಿಂದ ದಿನಕರ್ ಶೆಟ್ಟಿ ಸಿಟ್ಟಿಂಗ್ ಎ ಕಾಂಗ್ರೆಸ್ ಇಂದ ನಿವೇದಿತ್ ಆಳ್ವಾ ಜೆಡಿಎಸ್ ಸೂರಜ್ ನಾಯ್ಕ ಕಣದಲ್ಲಿದ್ದಾರೆ ಸೂರಜ್ ನಾಯಕ್ ಬಹಳ ಸೌಂಡ್ ಮಾಡ್ತಾ ಇದ್ರು ಕುಮಾರಸ್ವಾಮಿ ಬಹಳ ನಿರೀಕ್ಷೆ ಇಟ್ಕೊಂಡಿರ್ತಕ್ಕಂಥ ಕ್ಷೇತ್ರ ಕುಮಟ ಆದರೂ ಕೂಡ ಇಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವೆ ಹಣ ಇದೆ ಇಲ್ಲಿ ಶಾರದಾ ಮೋಹನ್ ಶೆಟ್ಟರ್ ಗೆ ಟಿಕೆಟ್ ಮಿಸ್ ಆಗಿದೆ ಅದೊಂದು ಸಿಟ್ ಕಾಂಗ್ರೆಸ್ ಮೇಲಿದೆ ಆದರೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಹಣಹಣಿ ಇದೆ ಇಲ್ಲಿ ಟಿಕೆಟ್ ಮಿಸ್ ಆಗೈತಲ್ಲ ಶಾರದಾ ಮೋಹನ್ ಶೆಟ್ಟರ್ಗೆ ಅದೇ ಬಿಜೆಪಿ ದಿನಕರ್ ಶೆಟ್ಟರ್ ವರದಾನ ಆಗಿದೆ ಅಂತ ಹೇಳಲಾಗ್ತದೆ ಆದ್ರೆ ಜನ ತೀರ್ಮಾನ ಮಾಡ್ಬೇಕಲ್ಲ ಜನ ಅದ್ರ ಬಗ್ಗೆ ನಿರ್ಧಾರವನ್ನ ಮಾಡ್ತಾರೆ ಕುಮಟದಲ್ಲಿ ಮತ್ತೆ ಕಮಲ ಅಳುತ್ತೆ ಅನ್ನೋದು ದಿನಕರ್ ಶೆಟ್ಟರ್ ಮಾತು ನಿವೇದಿತ ಅಳವ ಮ್ಯಾಜಿಕ್ ಮಾಡ್ತಾರೆ ಅನ್ನೋದು ಕಾಂಗ್ರೆಸ್ಸಿಗರ ಮಾತು ಶಾರದಾ ಮೋಹನ್ ಶೆಟ್ಟರ್ ಲೆಕ್ಕಾಚಾರಗಳು ಏನು ಎಲ್ಲವೂ ಕೂಡ ನಿರ್ಧಾರ ಮಾಡುತ್ತೆ ಸೂರಜ್ ನಾಯಕ್ ಸೋನಿ ನನಗೂ ಒಂದು ಅವಕಾಶ ಆಗತ್ತೆ ಅಂತಿದ್ದಾರೆ ಬಟ್ ಕುಮಟ ಮೇಲ್ನೋಟಕ್ಕೆ ತ್ರಿಕೋನ ಬಟ್ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಹಣಾಣಿ ನೆಕ್ಸ್ಟ್